ಡಿಶೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಐ ಸಿ ಏಟ್ ಒನ್ ಫೋರ್ ಏರ್ ಇಂಡಿಯಾದ ವಿಮಾನವು ಕಾಠ್ಮಂಡೋದಿಂದ ಹೊರಟು ಡೆಲ್ಲಿಗೆ ಬರಬೇಕಾಗಿರುತ್ತೆ ಇದ್ರ ಮಧ್ಯಾಹ್ನ ಇದು ಹೈಜಾಕ್ ಆಗುತ್ತೆ ಹೈಜಾಕ್ ಆದ ಕೂಡಲೇ ಈ ಹೈಜಾಕರ್ಸು ಯಾವ ಉಗ್ರವಾದಿಗಳನ್ನ ಅಂದು ಭಾರತದಿಂದ ಬಿಡಿಸ್ಕೊಂಡ್ರು ಅಥವಾ ಅದರೊಳಗಿದ್ದ ಪ್ಯಾಸೆಂಜರ್ ಪರಿಸ್ಥಿತಿ ಏನಾಯಿತು ಹೈಜಾಕ್ ಆದ ಕೂಡಲೇ ಸಮಯವನ್ನು ವ್ಯರ್ಥ ಮಾಡದೆ ಒಂದು ದೃಢ ನಿರ್ಧಾರ ತಗೊಂಡು ಕಮಾಂಡೋ ಆಪರೇಷನ್ ಮಾಡಿದರೆ ಆವತ್ತು ಆ ಹೈಜಾಕ್ ಆಗುವಂಥ ವಿಮಾನವನ್ನು ಅಮೃತಸರದಲ್ಲಿ ಉಳಿಸ್ಕೋಬಹುದಿತ್ತಾ ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡುವ ಯಾಕೆ ಹೈಜಾಕ್ ಆಯಿತು ಅಂಥೇಳಿ ಜನಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಡಿಶೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಐ ಸಿ ಏಟ್ ಒನ್ ಫೋರ್ ಈ ವಿಮಾನ ನೂರ ಎಪ್ಪತ್ತೆಂಟು ಪ್ಯಾಸೆಂಜರ್ ತುಂಬಿಕೊಂಡು ಹಾಗೆಯೇ ಹದಿಮೂರು ಜನ ಕ್ರೂ ಮೆಂಬರ್ ಇರ್ತಾರೆ ಇದರಲ್ಲಿ ಕಾಠ್ಮಂಡು ಏರ್ಪೋರ್ಟ್ನಿಂದ ಸಂಜೆ ನಾಲ್ಕೂವರೆಗೆ ಹೊರಡುತ್ತೆ ಇದು ಇದರಲ್ಲಿ ಭಾರತದಿಂದ ನೇಪಾಳ್ ಹೋದಂಥ ತೀರ್ಥಯಾತ್ರೆ ಹೋದಂಥ ಪ್ಯಾಸೆಂಜರ್ಸ್ ಇರ್ತಾರೆ ಈ ಹೊಸ ಮದುವೆ ಆದವರು ಹನಿಮೂನ್ಗೆ ಯಾವ ಯಾಕಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆಲ್ಲ ಹನಿಮೂನು ಅಂತ ಹೇಳಿದ್ರೆ ವಿದೇಶ ಅಂತ ಹೇಳಿದ್ರೆ ನೇಪಾಳಕ್ಕೆ ಅತಿ ಹೆಚ್ಚು ಜನ ಹೋಗ್ತಿದ್ರು ಸೊ ಹೀಗಾಗಿ ಹನಿಮೂನ್ ಹೋದಂಥ ಜೋಡಿಗಳು ಈ ವಿಮಾನದಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ ಯಾಕಂದರೆ ಮುಂದಿನ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಇರುತ್ತೆ ಇನ್ನೇನು ಐದು ದಿವಸ ಬಿಟ್ಟರು ಹೊಸ ವರ್ಷ ಬರುತ್ತೆ ಹೀಗಾಗಿ ಎಲ್ಲರೂ ತುಂಬ ಖುಷಿಯಲ್ಲಿದ್ದರು ಕೆಲವೊಬ್ಬರು ರಜೆಗೋಸ್ಕರ ಡೆಲ್ಲಿಗೆ ಬರ್ತಾಯಿದ್ರು ಅಲ್ಲಿ ಕೆಲಸಕ್ಕಿದ್ದಂಥವ್ರು ಸೊ ಈ ಥರದ್ದು ಒಂದು ನೂರ ಎಪ್ಪತ್ತೆಂಟು ಪ್ಯಾಸೆಂಜರ್ ತುಂಬಿಕೊಂಡಿರುತ್ತೆ ಆಮೇಲೆ ವಿಮಾನದೊಳಗೆ ಗಗನ ಸಖಿಯರ ಹತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿರ್ತಾರೆ ಯಾರಿಗೂ ಮುಂದೆ ಏನಾಗುತ್ತೆ ಅನ್ನೋ ಪರಿವೇ ಇರುವುದಿಲ್ಲ ಯಾಕಂತ ಹೇಳಿದರೆ ಮುಂದೆ ಇವರು ಪಾಲಿಗೆ ಏಳು ದಿವಸ ನರಕ ಸದೃಶ್ಯ ಅಂತ ಹೇಳಿದರೆ ಅವ್ರ ಮುಂದೆನೇ ಆ ದೃಶ್ಯ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಅವರು ಇನ್ನೇನು ಒಂದು ತಾಸಲ್ಲಿ ಡೆಲ್ಲಿ ಮುಟ್ಟಬೇಕು ಸೊ ಹೀಗಾಗಿ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಅವ್ರ ಪಾಡಿಗೆ ಇರ್ತಾರೆ ಯಾವಾಗ ನೇಪಾಳದಿಂದ ಹೊರಟಂತ ವಿಮಾನ ಇಂಡಿಯಾದ ಏರ್ ಸ್ಪೇಸ್ ಯಾವಾಗ ಎಂಟ್ರಾಗುತ್ತೆ ಆವಾಗ ದಡಲ್ಲ ಅಂತ ಒಬ್ಬ ಹಿಂದಿಂದ ಹೇಳ್ತಾನೆ ಒಳ್ಳೆ ಗನ್ನು ಎ ಕೆ ಫಾರ್ಟಿ ಸೆವೆನ್ನು ಮತ್ತು ಬಾಂಬು ಗಿಂಬು ಕೈಯಲ್ಲಿ ಹಿಡ್ಕೊಂಡೇ ಹೇಳ್ತಾನೆ ಎದ್ದವನು ಹೇಳ್ತಾನೆ ಈ ಪ್ಲೇನ್ ಹೈಜಾಕ್ ಆಗಿದೆ ಅಂತ ಹೇಳಿ ಅವನು ಯಾವಾಗ ಹೈಜಾಕ್ ಆಗಿದೆ ಅಂತ ಹೇಳ್ತಾನೆ ಅದ್ರ ಹಿಂದೆನೇ ಇನ್ನು ನಾಲ್ಕು ಜನ ಉಗ್ರವಾದಿಗಳು ಅವರು ಮೇಲೆ ಹೇಳ್ತಾರೆ ಮೇಲೆದ್ದು ಕೂಡಲೇ ಯಾರು ಜನ ಎಷ್ಟು ಖುಷಿಯಲ್ಲಿರ್ತಾರೆ ಸೊ ಅವರು ಎಷ್ಟು ಒಂದು ಇನ್ನೇನು ಒಂದು ತಾಸಲ್ಲಿ ತಾವು ಡೆಲ್ಲಿ ಮುಟ್ಟಬೇಕು ತಮ್ಮ ದೇಶಾನ ತಮ್ಮ ತಮ್ಮ ಮನೆಗೆ ಮುಟ್ಟಬೇಕು ಅನ್ನೋ ಒಂದು ಧಾವಂತ ಮತ್ತು ಕಾತರದಲ್ಲಿರ್ತಾರೆ ಎಲ್ಲರ ಮುಖದಲ್ಲೂ ಒಮ್ಮೆಗಲೇ ಭಯ ಬರುತ್ತೆ ಯಾಕಂತ ಹೇಳಿದರೆ ಯಾರು ಐದು ಜನ ನಿಂತ್ಕೊಂಡಿರ್ತಾರೆ ಆ ಅವ್ರ ಕೈಯಲ್ಲಿ ವೆಲ್ಲಿ ಕುಪ್ಪುಡು ಈ ಗನ್ನು ಬಾಂಬು ಎಲ್ಲ ಇರುತ್ತೆ ಸೊ ಅವಾಗ ಎಲ್ಲರಿಗೂ ಹೆದರಿಕೆ ಶುರುವಾಗುತ್ತೆ ಯಾಕಂತ ಹೇಳಿದರೆ ಇವರು ಕಾಠ್ಮಂಡು ಏರ್ಪೋರ್ಟಲ್ಲೇ ಏರಿರ್ತಾರೆ ಕಾಠ್ಮಂಡು ಏರ್ಪೋರ್ಟ್ ಆವತ್ತಿನ ಕಾಲಕ್ಕೆ ಈ ದ ನಮ್ಮ ಭಾರತದಲ್ಲಿರುವಂಥ ಏರ್ಪೋರ್ಟ್ಗಳ ಥರ ಸೆಕ್ಯುರಿಟಿ ಇರುವುದಿಲ್ಲ ಸೊ ಹೀಗಾಗಿ ಆಮೇಲೆ ಏರ್ಪೋರ್ಟ್ನಲ್ಲಿ ಇರುವಂಥವ್ರು ಯಾರೋ ಇವರಿಗೆ ಅಲ್ಲಿ ಸಪೋರ್ಟು ಮಾಡಿರ್ತಾರೆ ಈ ವಿಮಾನ ಹತ್ತೋದಕ್ಕೆ ಮತ್ತು ಈ ಥರದ ಬಂದೂಕು ಬಾಂಬು ಗನ್ನು ತಗೊಂಡು ಹತ್ತೋದಕ್ಕೆ ಆಮೇಲೆ ಇದರಲ್ಲಿ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಐ ಎಸ್ ಐ ಏನಿದೆ ಇದ್ರದ್ದು ಕೈವಾಡ ಇರುತ್ತೆ ಯಾರು ಮೊದಲು ಎದ್ದಿರ್ತಾನೆ ಗನ್ನು ತಗೊಂಡು ಅವನು ಸೀದಾ ಪೈಲಟ್ ಕ್ಯಾಬಿನ್ ಹೋಗ್ತಾನೆ ಆ ವಿಮಾನನ ಓಡಿಸುವಂತಹ ಪೈಲಟ್ ದೇವಿ ಶರಣ್ ಅವ್ರಿಗೆ ಫಸ್ಟ್ ಅವ್ನು ಹಣೆ ಮೇಲೆ ಬಂದೂಕಿಡ್ತಾನೆ ಬಂದೂಕಿಟ್ಟು ಅವನು ಹೇಳ್ತಾನೆ ಈಗ ನಿಮ್ಮ ವಿಮಾನ ಹೈಜಾಕ್ ಆಗಿದೆ ನೀವು ಸ್ಟ್ರೇಟಾಗಿ ಪಾಕಿಸ್ತಾನದ ಲಾಹೋರ್ ಕಡೆ ನಡಿ ಅಂಥೇಳಿ ಇದ್ರ ಮಧ್ಯೆ ಏನಾಗಿರುತ್ತೆ ಯಾವಾಗ ಬಂದೂಕಿಡ್ತಾನೆ ಇದ್ರ ಮಧ್ಯೆ ಈ ವಿಮಾನ ಆಲ್ರೆಡಿ ಮೂವತ್ತೈದು ನಿಮಿಷ ಆಗಿರುತ್ತೆ ಮೇಲೇ ಅಲ್ಲಿಂತ್ರ ಇಲ್ಲಿ ಇಲ್ಲಿಂತ್ರ ಅಲ್ಲಿ ಹಾರಾಡ್ತಾ ಇರುತ್ತೆ ಯಾಕೆಂದ್ರೆ ಆ ಯಾರು ಹೈಜಾಕ್ ಮಾಡಿರ್ತಾನೆ ಅವನಿಗೂ ಇದನ್ನ ಎಲ್ಲಿಗಿದನ್ನು ವಿಮಾನನ ಹೋಗ್ಬೇಕು ಅನ್ನೋ ಐಡಿಯಾ ಇರೋದಿಲ್ಲ ಸೊ ಅಲ್ಲಿಗಾಗಲೇಲೆ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಆಗಿಬಿಟ್ಟಿರುತ್ತೆ ಕ್ಯಾಪ್ಟನ್ ದೇವಿ ಅವರು ಈ ಉಗ್ರವಾದಿಗಳ ಗನ್ ಇರ್ತಾರೆ ಸರಿ ಇನ್ನೂ ಲಾಹೋರ್ ಕಡೆ ಪ್ಲೇನ್ನ ತಿರುಗಿಸ್ತಾರೆ ಲಾಹೋರ್ ಕಡೆ ಪ್ಲೇನ್ನ ತಿರುಗಿಸಿ ಮೇಲೆ ಹೇಗೆ ಕೆಳಗೆ ಗಡಿಯೇ ಇರ್ತಾವೆ ಹಾಗೆ ಪಾಕಿಸ್ತಾನ ಗಡಿಯೊಳಗೆ ವಿಮಾನ ಎಂಟ್ರಾಗುತ್ತೆ ಈ ವಿಮಾನ ಎಂಟ್ರಾಗಿ ಏನಾಗುತ್ತೆ ಅಂತ ಹೇಳಿದರೆ ದೇವಿ ಅವರು ಲಾಹೋರ್ ಏರ್ಪೋರ್ಟಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮನ್ನು ಆಗಿ ಲ್ಯಾಂಡ್ ಮಾಡೋದಕ್ಕೆ ಕೊಡಬೇಕು ಈ ಥರ ವಿಮಾನ ನಮ್ಮದು ಹೈಜಾಕ್ ಆಗಿದೆ ಅಂತ ಹೇಳಿ ಆವಾಗ ಪಾಕಿಸ್ತಾನ ಏನು ಮಾಡುತ್ತಂತ ಸಡನ್ ಸಡನ್ನಾಗಿ ಪಾಕಿಸ್ತಾನ ಒಂದು ತಲೆ ಓಡಿಸುತ್ತೆ ಎಲ್ಲಾದರೂ ಒಂದು ವೇಳೆ ಈ ಭಾರತದ ಹೈಜಾಕ್ ಆಗಿರುವ ವಿಮಾನ ಏನಾದರೂ ನಮ್ಮ ನೆಲದಲ್ಲಿ ಲ್ಯಾಂಡ್ ಆಗಿಬಿಡ್ತು ಅಂತ ಹೇಳಿದರೆ ನಮಗೆ ಕೆಟ್ಟ ಹೆಸರು ಇಂಟರ್ನ್ಯಾಷ್ನಲಲ್ಲಿ ನಮ್ಮ ಜೋಡಿ ಈ ಉಗ್ರವಾದಿಗಳು ಲಿಂಕ್ ಆಗಿದ್ದಾರೆ ಅಂತ ಅಂತ ಹೇಳಿ ಎಂಟೈರ್ ಏರ್ಪೋರ್ಟು ಮತ್ತು ಲಾಹೋರ್ ಸಿಟಿದು ಏರ್ಪೋರ್ಟ್ ಅಕ್ಕಪಕ್ಕ ಇರುವಂಥ ಜಾಗದ್ದೆಲ್ಲ ಲೈಟ್ ಆಫ್ ಮಾಡಿಬಿಡ್ತಾರೆ ಅವ್ರು ಹೇಳ್ತಾರೆ ನೀವು ಯಾವ ಕಾರಣಕ್ಕೂ ನಮ್ಮ ದೇಶದ ನೆಲದ ಮೇಲೆ ನೀವು ಲ್ಯಾಂಡ್ ಮಾಡಲೇಬಾರ್ದು ಹೇಳಿ ಲಾಹೋರ್ ಏರ್ಪೋರ್ಟಿನ ಮೇಲೆ ಈ ವಿಮಾನ ಒಂದು ಅರ್ಧ ಗಂಟೆ ಸುತ್ತ ಹೊಡಿತಾನೇ ಇರುತ್ತೆ ಯಾವ ಕಾರಣಕ್ಕೂ ಅವ್ರು ಲ್ಯಾಂಡಿಗೆ ಅನುಮತಿ ಕೊಡೋದೇ ಇಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಸೊ ಯಾವಾಗ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದನ್ನು ದೇವಿ ಶರಣ್ ತಮ್ಮ ಒಂದು ಈ ಹೈಜಾಕಿಂಗ್ ಬಗ್ಗೆ ಆದಂಥ ಬುಕ್ಕಲ್ಲಿ ತಮ್ಮ ಅನುಭವನ ಬರೆದಿದ್ದಾರೆ ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅವತ್ತಿನ ದಿವಸ ಅಂಥೇಳಿದ್ರೆ ಕೆಳಗಿಳಿಸ್ಬೇಕಂತ ಹೇಳಿದ್ರೆ ಕಾಣ್ತಾ ಇರಲಿಲ್ಲ ಪೂರ್ತಿ ಲೈಟ್ ಆಫ್ ಮಾಡಿದರು ರಸ್ತೆ ಮೇಲಾದರೂ ನಾವು ಲ್ಯಾಂಡ್ ಮಾಡಿಬಿಡುವಂಥ ಪರಿಸ್ಥಿತಿ ಅಂತ ಹೇಳಿ ಅವಾಗ ಹೇಗಾದರೂ ಅರ್ಧ ಗಂಟೆ ಲಾಹೋರ್ ಏರ್ಪೋರ್ಟ್ ಮೇಲೇನೆ ವಿಮಾನ ತಿರುಗ್ತಾನೆ ಇರುತ್ತೆ ಇಲ್ಲಿ ಒಂದು ಕಡೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪರ್ಮಿಷನ್ ಸಿಗುವುದಿಲ್ಲ ಯಾವಾಗ ಪರ್ಮಿಷನ್ ಸಿಗೋದಿಲ್ಲ ಆವಾಗ ಪೈಲಟ್ ಒಂದು ತಲೆ ಓಡಿಸ್ತಾರೆ ಉಗ್ರವಾದಿಗೆ ಹೇಳ್ತಾರೆ ಮೊದಲು ಒಂದು ಅರ್ಧ ಗಂಟೆ ಈಗ ಒಂದು ಅರ್ಧ ಗಂಟೆ ಮೇಲೆ ವೇಸ್ಟಾಗಿ ನಾವು ತಿರುಗಾಡಿದ್ದೇವೆ ಇಂಧನ ಪೂರ್ತಿ ಕಡಿಮೆ ಇದೆ ಫ್ಯೂಲ್ ಇಲ್ಲ ಫ್ಯೂಲ್ ಪೂರ್ತಿ ಖಾಲಿ ಆಗ್ತಾ ಬರ್ತಾ ಇದೆ ಫ್ಯೂಲ್ ಒಂದು ವೇಳೆ ಖಾಲಿ ಅಂದರೆ ವಿಮಾನ ಮೇಲೇ ಸ್ಫೋಟ ಆಗುತ್ತೆ ಏನು ಮಾಡಬೇಕು ಹೀಗಾಗಿ ನಾವು ಒಂದು ಕೆಲಸ ಮಾಡುವ ನಾವು ಅಮೃತ್ಸರ್ ಏರ್ಪೋರ್ಟ್ ಇಲ್ಲೇ ಪಕ್ಕದಲ್ಲಿ ಯಾಕಂದರೆ ಈ ಲಾಹೋರು ಮತ್ತು ಅಮೃತ್ಸರ್ ತುಂಬ ದೂರ ಏನಿಲ್ಲ ಇದು ಭಾರತದಲ್ಲಿದ್ದರೆ ಅದು ಪಾಕಿಸ್ತಾನದಲ್ಲಿದೆ ಅಮೃತ್ಸರ್ ಏರ್ಪೋರ್ಟಲ್ಲಿ ನಾವು ಇಳಿಸುವ ಅಂತಾರೆ ಯಾಕೆಂದರೆ ಇದರಲ್ಲಿ ಅವರು ಒಂದು ತಲೆ ಓಡಿಸಿರ್ತಾರೆ ಏನು ತಲೆ ಹೇಳಿದ್ರೆ ಒಂದು ವೇಳೆ ಅಮೃತ್ಸರದಲ್ಲಿ ನಾನು ಈ ವಿಮಾನನ ಇಳಿಸಿದರೆ ಕೆಳಗೆ ಹೇಳಿ ಇಂಧನಕ್ಕೆ ಅಂತ ಹೇಳಿ ನಾವೇನಾದರೂ ಇಳಿಸಿದರೆ ಅಲ್ಲಿ ಕಮಾಂಡೋನೂ ಇರುತ್ತೆ ಭಾರತೀಯ ಮಿಲಿಟ್ರಿ ಫೋರ್ಸ್ ಇರುತ್ತೆ ಆಮೇಲೆ ಪಂಜಾಬು ಮತ್ತು ಪಾಕಿಸ್ತಾನ ಇವೆರಡೂ ಗಡಿ ಇರೋದ್ರಿಂದ ಅಲ್ಲಿ ಪೊಲೀಸಲ್ಲೂ ಸ್ಪೆಷಲ್ ಫೋರ್ಸ್ಗಳಿರ್ತವೆ ಹೀಗಾಗಿ ಈ ಕಾರ್ಯಾಚರಣೆಯಿಂದ ಈ ಪ್ಯಾಸೆಂಜರ್ನು ಉಳಿಸ್ಕೋಬೋದು ವಿಮಾನದ ಹೈಜಾಕ್ನು ಉಳಿಸ್ಬೋದು ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡುವ ನಾವು ಅಮೃತ್ಸರ್ದಲ್ಲಿ ಇಳಿಸುವ ಅಂತಾರೆ ವಿಮಾನದಲ್ಲಿರುವಂಥ ಇಂಧನನೂ ಖಾಲಿ ಆಗ್ತಾ ಇದೆ ಇನ್ನೇನು ವಿಮಾನ ಕ್ರ್ಯಾಶ್ ಆಗುತ್ತೆ ಅಂತ ಯಾವಾಗ ಹೆದರಿಸ್ತಾರೆ ಆವಾಗ ಏನು ಉಗ್ರವಾದಿಗಳಿರ್ತಾರೆ ಅವರು ಇವ್ರಿಗೆ ಒಪ್ಕೊಳ್ತಾರೆ ಆಯಿತು ನೀನು ಅಮೃತ್ಸರದಲ್ಲಿ ಇಳಿಸ್ಬೇಕು ಫ್ಯೂಲ್ ತುಂಬಿಸ್ಕೊಂಡವ್ರೆ ನಾವು ಮೇಲೆ ಏರಿಸಬೇಕು ವಿಮಾನನ ಅಂಥೇಳಿ ಆಜ್ಞೆ ಮಾಡಿ ಏನು ಮಾಡ್ತಾರೆ ಒಪ್ಗೆ ಕೊಡ್ತಾರೆ ಕ್ಯಾಪ್ಟನ್ ದೇವಿ ಅವರು ವಿಮಾನನ ಲ್ಯಾಂಡ್ ಮಾಡ್ತಾರೆ ಅಮೃತ್ಸರ್ ಏರ್ಪೋರ್ಟಲ್ಲಿ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಭಾರತದ ಆರ್ಮಿ ಇಲ್ಲಿ ಏನಾದರೂ ಮಾಡುತ್ತೆ ಮತ್ತು ಈ ವಿಮಾನನ ಉಳಿಸ್ಕೊಳ್ಳುತ್ತೆ ಅಂಥೇಳಿ ಯಾಕಂತ ಹೇಳಿದರೆ ಮೂರು ಯುದ್ಧದ ಟ್ಯಾಂಕರ್ಗಳು ಟ್ಯಾಂಕರ್ಗೆ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಆರ್ಮಿ ಟ್ಯಾಂಕರ್ಗಳು ಆಮೇಲೆ ಪಂಜಾಬ್ದ ಸ್ಪೆಷಲ್ ಫೋರ್ಸ್ ಏನಿದೆ ಈ ಕಮಾಂಡೋ ಫೋರ್ಸ್ ಏನಿರುತ್ತೆ ಇವರು ರೆಡಿಯಾಗಿರ್ತಾರೆ ಆದರೆ ಇವರು ಯಾವುದೇ ಕಾರ್ಯಾಚರಣೆ ಯಾಕೆಂದರೆ ಇದು ವಿಮಾನ ಇದೆ ಅದರೊಳಗೆ ಪ್ಯಾಸೆಂಜರ್ಸ್ ಇದ್ದಾರೆ ಅಮಾಯಕ ಪ್ರಯಾಣಿಕರಿದ್ದಾರೆ ಆ ಪ್ರಯಾಣಿಕರು ಆ ಸಮಯದಲ್ಲಿ ಕಮಾಂಡೋ ಆಪ್ರೇಷನ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ರೆಸ್ಪಾನ್ಸ್ ಹೋಗಬೇಕಲ್ಲ ಹೀಗಾಗಿ ಅವರಿಗೊಂದು ದೇಶದ ಮುಖ್ಯಸ್ಥರ ಪರ್ಮಿಷನ್ ಬೇಕಾಗುತ್ತೆ ಯಾಕಂದರೆ ಇದೆಲ್ಲ ಒಂದು ಒಳಗೆ ಆಗಿಬಿಟ್ಟಿರುತ್ತೆ ಇದೇನು ಮೊದಲೇನು ಗೊತ್ತೇ ಇರೋದಿಲ್ಲ ಆವಾಗ ದುರಂತ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೌತಲ್ಲಿ ಒಂದು ಫಂಕ್ಷನ್ ಬಂದಿರ್ತಾರೆ ದಕ್ಷಿಣ ಭಾರತದಲ್ಲಿ ಅವರು ದಕ್ಷಿಣ ಭಾರತದಿಂದ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಿರ್ತಾರೆ ಹೀಗಾಗಿ ಅವರು ವಿಮಾನ್ದೊಳಗಿರ್ತಾರೆ ಅವರ ಪ್ರಯಾಣ ಎರಡು ಗಂಟೆದಾಗಿರುತ್ತೆ ಸೊ ಆ ಸಮಯದಲ್ಲಿ ಸ್ಯಾಟಲೈಟ್ ಫೋನ್ ಅವರು ವಿಮಾನ್ದಲ್ಲಿ ಇರೋದಿಲ್ಲ ಹೀಗಾಗಿ ಅವ್ರ ಸಂಪರ್ಕ ಸಾಧ್ಯ ಆಗೋದಿಲ್ಲ ಆಮೇಲೆ ಡಿಸಿಷನ್ ತೊಗೊಳ್ಬೇಕಾದವರು ಇಲ್ಲಿ ಆ ಸಮಯಕ್ಕೆ ಎಲ್ ಕೆ ಅಡ್ವಾಣಿಯವ್ರು ಇರ್ತಾರೆ ಆಮೇಲೆ ಜಸ್ವಂತ್ ಸಿಂಗ್ ಇರ್ತಾರೆ ಅವ್ರ ಹತ್ರನೂ ಯಾವುದೇ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಕೋಆರ್ಡಿನೇಷನ್ ಸಂಪೂರ್ಣ ಏನಂದ್ರೆ ವಿಪತ್ತು ನಿರ್ವಹಣೆ ಇರುತ್ತಲ್ಲ ಇದರ ಇದರ ಸಂಯೋಜನೆಯಲ್ಲಿ ವಿಫಲ ಆಗಿಬಿಡುತ್ತೆ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಏರ್ ಫ್ರಾನ್ಸ್ ವಿಮಾನ ಹೈಜಾಕ್ ಆಗುತ್ತೆ ಈ ವಿಮಾನದಲ್ಲಿ ಇಸ್ರೇಲಿನ ಪ್ರಯಾಣಿಕರನ್ನ ಗುರಿಯಾಗಿಡಿಸ್ಕೊಂಡೇ ಆವತ್ತು ಈ ವಿಮಾನ ಹೈಜಾಕ್ ಮಾಡಿರ್ತಾರೆ ಲಿಬಿಯಾದ ಉಗ್ರವಾದಿಗಳು ಆದರೆ ಅದನ್ನು ಐದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಉಗಾಂಡದಲ್ಲಿರುವಂಥ ವಿಮಾನವನ್ನು ಇಮಾನ್ದಲ್ಲಿರುವಂಥ ಪ್ಯಾಸೆಂಜರ್ನ ಇಜ್ರೇಲಿ ಕಮಾಂಡೋ ಪಡೆ ಉಳಿಸ್ಕೊಂಡು ಬರುತ್ತೆ ಆದರೆ ನಮ್ಮಲ್ಲಿ ದುರಂತ ಅಂತ ಹೇಳಿದ್ರೆ ಯಾವುದನ್ನ ಕ್ವಿಕ್ಕಾಗಿ ಮಾಡಬೇಕಾಗಿತ್ತು ಯಾವುದನ್ನು ಕ್ವಿಕ್ ಅದಕ್ಕಾಗಿ ರಿಯಾಕ್ಷನ್ ಮಾಡಬೇಕಾಯಿತು ಅಲ್ಲಿ ನಾವು ಫೇಲ್ ಆಗ್ತೇವೆ ಈ ಫೇಲ್ ಆದ ಕೂಡಲೇ ಇನ್ನೇನು ವಿಮಾನ ಇಳ್ದಿರುತ್ತೆ ವಿಮಾನ ಸುಮ್ಮನೆ ಹೀಗೆ ಮುಂದೆ ಹೊತ್ತಿಗೆ ನೋಡಿಬಿಡ್ತಾರೆ ಯಾರು ಉಗ್ರವಾದಿ ಒಳಗ್ಂದ್ರೆ ನೋಡ್ತಾನೆ ಅಲ್ಲಿ ಟ್ಯಾಂಕ್ ನಿಲ್ಲಿಸ್ಕೊಂಡು ನಿಂತಿರೋದು ಇನ್ನೇನು ಕ್ಯಾಪ್ಟನ್ ದೇವಿ ಶರಣವರು ಟ್ಯಾಂಕಿನ ಹತ್ತಿರ ಹೋಗ್ಬೇಕಂತಿರ್ತಾರೆ ಆ ಟ್ಯಾಂಕರ್ ಹತ್ತಿರ ಹೋಗ್ಬೇಕಂತಿರ್ತಾರೆ ಉಗ್ರವಾದಿ ಫಸ್ಟ್ ಅವ್ರ ತಲೆ ಮೇಲೆ ಗುಂಡಿಡ್ತಾನೆ ಗುಂಡಿಟ್ಟು ಫಸ್ಟ್ ಗನ್ ಇಟ್ಟವನ್ನ ಹೇಳ್ತಾನೆ ಫಸ್ಟ್ ವಿಮಾನ ಮೇಲೆ ಹಾರಿಸು ಅಂತ ಹೇಳಿ ಯಾವಾಗ ಭಾರತ ಕಮಾಂಡೋ ಕಾರ್ಯಾಚರಣೆ ಇಲ್ಲಿ ಮಾಡುತ್ತೆ ಮಿಲ್ಟ್ರಿ ಕಾರ್ಯಾಚರಣೆ ಆಗುತ್ತೆ ಅಂತ ಉಗ್ರವಾದಿಗಳಿಗೆ ಕನ್ಫರ್ಮ್ ಆಗುತ್ತೆ ಅವಾಗ ಸೀದಾ ಬಂದೂಕೆ ಇಟ್ಟುಬಿಡ್ತಾರೆ ನೋಡಪ್ಪ ಈಗ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿಮ್ಮನ್ನು ಕೊಲ್ಲಿಗೆ ಶುರು ಮಾಡ್ತೇವೆ ಅಂತೇಳಿ ಅವಾಗ ಮತ್ತೆ ಕ್ಯಾಪ್ಟನ್ ಏನು ಮಾಡ್ತಾರೆ ಮತ್ತೆ ಎಲ್ಲೋ ಜೀವ ಹೋಗುತ್ತೆ ಅಂತ ಹೇಳಿ ಪ್ಲೇನ್ನ ಮೇಲೆ ಹಾರಿಸ್ತಾರೆ ಮೇಲ್ಹಾರಿಸಿ ಅವ್ರು ಹೇಳ್ತಾರೆ ಉಗ್ರವಾದಿಗಳು ನೀ ಸ್ಟ್ರೈಟಾಗಿ ಇದಕ್ಕೆ ತಗೊಂಡು ನಡಿಬೇಕು ಅಂತೇಳಿ ಲಾಹೋರಿಗೆ ಯಾವಾಗ ಲಾಹೋರ್ ಕಡೆ ಆ ಪ್ಲೇನು ಪ್ರಯಾಣ ಬೆಳೆಸಲಿಕ್ಕೆ ಶುರು ಮಾಡುತ್ತೆ ಆವಾಗ ಏನು ಮಾಡುತ್ತೆ ಭಾರತೀಯ ರಾಜತಾಂತ್ರಿಕ ವಿಭಾಗ ಏನಿದೆ ಅದು ಪಾಕಿಸ್ತಾನಕ್ಕೆ ಹೇಳುತ್ತೆ ಪಾಕಿಸ್ತಾನಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ ನೋಡಿ ಅದರೊಳಗೆ ಇರುವಂಥವ್ರು ಉಗ್ರವಾದಿಗಳು ಇರ್ಬೋದು ಆದರೆ ಅದರೊಳಗಿರುವಂಥ ಅಮಾಯಕ ಪ್ರಯಾಣಿಕರಿದ್ದಾರೆ ಆ ಪ್ರಯಾಣಿಕರ ಜೀವ ಹೋಗಬಾರ್ದು ಹೀಗಾಗಿ ನಮ್ಮ ಪ್ಲೇನ್ನ ಲ್ಯಾಂಡ್ ಮಾಡಲಿಕ್ಕೆ ಕೊಡಲೇಬೇಕು ಅಂತ ಪಾಕಿಸ್ತಾನಕ್ಕೆ ಯಾವಾಗ ಒಂದು ರಿಕ್ವೆಸ್ಟ್ ಹೋಗುತ್ತೆ ಪಾಕಿಸ್ತಾನ ಹೇಳುತ್ತೆ ಸರಿ ನಮ್ಮ ಮೇಲೆ ಏನೂ ಕೆಟ್ಟ ಹೆಸರು ಬರಬಾರ್ದು ನಾವು ಲ್ಯಾಂಡ್ ಮಾಡಲಿಕ್ಕೆ ಕೊಡ್ತೇವೆ ಆದರೆ ಬರೀ ನಮ್ಮಲ್ಲಿ ಅದಕ್ಕೆ ಇಂಧನ ತುಂಬಿಕೊಳ್ಳೋದು ಮಾತ್ರ ಅವಕಾಶ ಕೊಡ್ತೇವೆ ಆಮೇಲೆ ಇಲ್ಲಿ ನಿಲುವಾಗಿಲ್ಲ ಅವರು ಅಂತ ಹೇಳ್ತಾರೆ ಸೊ ಹೀಗಾಗಿ ಯಾವಾಗ ಭಾರತ ಇದಕ್ಕೆ ಒಪ್ಕೊಳ್ಳುತ್ತೆ ಸರಿ ಆಯಿತು ಫಸ್ಟ್ ಅದಕ್ಕೆ ಫ್ಯೂಲ್ ಆದರೂ ತುಂಬಿ ಯಾಕೆಂದರೆ ಫ್ಯೂಲ್ ಒಂದು ವೇಳೆ ಖಾಲಿ ಆಗಿಬಿಟ್ರೆ ವಿಮಾನನೇ ಕ್ರ್ಯಾಶ್ ಆಗಿಬಿಡುತ್ತೆ ಇದನ್ನು ಕ್ಯಾಪ್ಟನ್ ದೇವಿ ಶರಣವರೆಲ್ಲ ಒಂದು ಕಡೆ ಹೇಳ್ತಾರೆ ನಾವು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದು ವಿಮಾನನ ಕ್ರ್ಯಾಶ್ ಆದ್ರೆ ಆಗಲಿ ನಲ್ವತ್ತರಿಂದ ಐವತ್ತು ಜನ ಪ್ರಯಾಣಿಕರು ಸಾಯ್ಬೋದು ಇನ್ನು ಉಳ್ದವ್ರನ್ನ ಉಳ್ದಂಥವ್ರನ್ನ ಉಳಿಸ್ಕೋಬೋದು ಅನ್ನೋ ಒಂದು ಯೋಚನೆಗೂ ಬಂದಿದ್ದು ನಾವು ಆದರೆ ಹಾಗಾಗೋದಿಲ್ಲ ಏನಾಗುತ್ತೆ ಅಂತ ಹೇಳಿದರೆ ಲಾಹೋರ್ ವಿಮಾನದ ಏನು ಏರ್ಪೋರ್ಟ್ ಇದೆ ಇಲ್ಲಿ ಪೂರ್ತಿ ಎಲ್ಲ ಲೈಟ್ಗಳು ಆನ್ ಮಾಡ್ತಾರೆ ಆನ್ ಮಾಡಿ ಆ ವಿಮಾನನ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟು ಯಾವಾಗ ವಿಮಾನ ಲ್ಯಾಂಡ್ ಆಗುತ್ತೆ ಅದರೊಳಗೆ ಫಸ್ಟ್ ಇವರು ಪೆಟ್ರೋಲ್ ಇಂಧನ ತುಂಬುತ್ತಾರೆ ಫ್ಯೂಲ್ನ ಫುಲ್ ಲೋಡ್ ಮಾಡ್ತಾರೆ ಲೋಡ್ ಮಾಡಿ ಹೇಳ್ತಾರೆ ಪೈಲಟ್ಗೆ ಫಸ್ಟ್ ಇಲ್ಲಿಂತ ಹೊರಡಬೇಕು ನಿನಗೆ ಎಲ್ಲಿ ಬೇಕು ಅಲ್ಲಿ ಹೊರಡು ಆದರೆ ನಮ್ಮ ಏರ್ ಸ್ಪೇಸು ಮತ್ತು ನಮ್ಮ ಏರ್ಪೋರ್ಟ್ಗಳಲ್ಲಿ ನಿಲ್ಲುವಾಗಿಲ್ಲ ಆವಾಗ ಏನಾಗುತ್ತೆ ಹೇಳ್ತಾರೆ ಈ ವಿಮಾನನ ತಗೊಂಡು ದುಬೈಗೆ ನಡಿ ಹೇಳಿ ಪೈಲಟ್ ಏನು ಮಾಡ್ತಾರೆ ಅಂತ ಹೇಳಿದರೆ ದೇವಿ ಅವರು ದುಬೈ ಕಡೆ ತಿರುಗಿಸ್ತಾರೆ ಈ ವಿಮಾನನ ದುಬೈಯಲ್ಲಿ ರಾತ್ರಿ ಹತ್ತುವರೆಗೆ ಈ ಪ್ಲೇನು ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಮಾಡಿದಾಗ ಸಮೇತನೋ ಕಮಾಂಡೋ ಕಾರ್ಯಾಚರಣೆ ಮಾಡ್ಬೋದಿತ್ತು ಆದರೆ ಏನು ಯು ಎ ಇದೆ ದುಬೈ ಅವರು ಒಪ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಕಮಾಂಡೋ ಕಾರ್ಯಾಚರಣೆ ಮಾಡೋತ್ತಿ ನಮ್ಮ ಏರ್ಪೋರ್ಟಲ್ಲಿ ಯಾರ್ದಾದ್ರೂ ಜೀವ ಹೋಯ್ತು ಅಂದರೆ ಇಂಟರ್ನ್ಯಾಷ್ನಲಿ ಜಗತ್ತಿನ ತುಂಬ ನಮ್ಮ ಹೆಸರು ಕೆಟ್ಟು ಹೋಗ್ಬಿಡುತ್ತೆ ಹೀಗಾಗಿ ಅವರು ಯಾವ ಕಾರಣಕ್ಕೂ ಕಮಾಂಡೋ ಕಾರ್ಯಾಚರಣೆಗೆ ಒಪ್ಕೊಳ್ಳೋದಿಲ್ಲ ಆಮೇಲೆ ಅವರು ಫಸ್ಟ್ ಹೇಳ್ತಾರೆ ಲ್ಯಾಂಡ್ ಮಾಡಿದ್ದೀರಾ ನೀವು ಟಕ್ಕನೆ ಬೇರೆ ಕಡೆ ತೊಗೊಂಡು ಹೋಗಲೇಬೇಕು ನೋಡಿ ಈ ನತದೃಷ್ಟ ವಿಮಾನದ್ದು ಕತೆ ಹೇಗಿದೆ ಅಂತ ಹೇಳಿದ್ರೆ ಹೈಜಾಕ್ ಆಗಿದೆ ಏರ್ಪೋರ್ಟಿಂದ ಏರ್ಪೋರ್ಟಿಗೆ ತಿರುಗ್ತಾ ಇದೆ ಯಾರೂ ಇದನ್ನ ಲ್ಯಾಂಡ್ ಕೊಡ್ತಾ ಕೊಡ್ತಾಯಿಲ್ಲ ಯಾವ ಬೇರೆ ದೇಶದಲ್ಲಿ ಕಮಾಂಡೋ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಯಾರೂ ಒಪ್ಕೊಳ್ತಾ ಇಲ್ಲ ಯಾಕೆಂದ್ರೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಅದ್ರ ಮಧ್ಯ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ ದುಬೈ ಏರ್ಪೋರ್ಟಲ್ಲಿ ಇಪ್ಪತ್ತೇಳು ಪ್ರಯಾಣಿಕರು ವಯಸ್ಸಾದವರು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರೋರುನ್ನ ಇಳಿಸ್ತಾರಲ್ಲಿ ಇಪ್ಪತ್ತೇಳು ಪ್ರಯಾಣಿಕರನ್ನ ಯಾಕೆಂದ್ರೆ ಹೈಜಾಕರ್ಸ್ ಹೇಳ್ತಾರೆ ಈ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಬೇಡ ಹೇಳಿ ಅದರಲ್ಲಿ ಒಂದು ಹುಡುಗನ ಸಮೇತ ಒಂದು ಹೆಣ ನಿಳಿಸ್ತಾರೆ ಅದು ಯಾವ ಹೆಣ ಹೇಳಿದ್ರೆ ಅವನು ರೂಪನ್ ಕತಿಯಾಲ್ ಹೇಳಿ ರೂಪನ್ ಕತಿಯಾಲ್ ಅವನೂ ಕತೆ ಒಂದು ಪಾಪ ಒಂದು ದುರಂತಮಯ ಕತೆ ದುರಂತಮಯ ಅಂತ ಹೇಳಿದ್ರೆ ಅವನು ಮದುವೆ ಆಗಿ ಹದಿನೈದೇ ದಿವಸ ಆಗಿರುತ್ತೆ ಹದಿನೈದು ದಿವಸ ಹನಿಮೂನಿಗಂಥೇಳಿ ಅವನು ಕಾಟ್ಮಂಡು ಹೋಗಿರ್ತಾನೆ ನೇಪಾಳಕ್ಕೆ ಜೊತೆಗೆ ಅವನು ಹೆಂಡ್ತಿನೂ ಒಟ್ಟಿಗೆ ಇರ್ತಾಳೆ ಅವನು ಈ ಉಗ್ರವಾದಿಗಳಿಗೆ ಸ್ವಲ್ಪ ಪ್ರಶ್ನೆ ಮಾಡಿರ್ತಾನೆ ಅವ್ರ ಒಟ್ಟಿಗೆ ರೇಗಾಡ್ಕೊಂಡ್ಬಿಟ್ಟಿರ್ತಾನೆ ಇವ್ರೇನು ಮಾಡ್ತಾರೆ ಅಂದರೆ ಅವನ್ನ ಹಿಂದೆ ಕರ್ಕೊಂಡೋಗಿ ಅಲ್ಲೇ ಮಾಡ್ರ್ ಮಾಡಿಬಿಡ್ತಾರೆ ಮಾರ್ಡ್ರ್ ಮಾಡಿ ಹಿಂದೆನೇ ಹೆಣ ಇಟ್ಟಿರ್ತಾರೆ ಈ ಇಪ್ಪತ್ತೇಳು ಜನ ಏನು ಇಳಿಸ್ತಾರೆ ಇಪ್ಪತ್ತೇಳರಲ್ಲಿ ಅವನೊಂದು ಹೆಣನೂ ಇಳಿಸ್ತಾರೆ ಅದು ಆದರೆ ಅವನ ಹೆಂಡ್ತಿ ಅವ್ನು ಸತ್ತಿರೋದು ಗೊತ್ತಿರೋದಿಲ್ಲ ಪಕ್ಕದ ಪ್ಯಾಸೆಂಜರ್ಸ್ ಏನು ವಿಮಾನದೊಳಗೆ ಕೂತ್ಕೊಂಡಿರ್ತಾರೆ ಅವ್ರು ಹೇಳ್ತಿರ್ತಾರೆ ಇಲ್ಲ ಬಂದುಬಿಡ್ತಾನೆ ಅವ್ನು ಇಳಿಸಿದ್ರು ಅಂತ ಹೀಗಂತ ಹೇಳಿದ್ರು ಆದರೆ ಎಲ್ಲರಿಗೂ ಗೊತ್ತಿರುತ್ತೆ ಅವನ್ನ ಈ ಉಗ್ರವಾದಿಗಳು ವಿಮಾನದಲ್ಲಿ ಕೊಂದುಬಿಟ್ಟಿದ್ದಾರೆ ಅಂಥೇಳಿ ಅವನು ಹೆಣ್ದು ಸಮೇತ ಇಪ್ಪತ್ತೇಳು ಜನಾನ ಹಿಂದೆ ಇಳಿಸ್ತಾರೆ ದುಬೈ ಏರ್ಪೋರ್ಟಲ್ಲಿ ದುಬೈ ಅವರು ವಿಮಾನನ ನಿಲ್ಲುವುದಕ್ಕೆ ಪ ಪರ್ಮಿಷನೇ ಕೊಡದಿಲ್ಲ ಫಸ್ಟ್ ಇಲ್ಲಿಂತ ಥರ ತಗೊಂಡು ನೀವು ಹೊರಡಬೇಕು ಇಲ್ಲಿ ನಿಲ್ಲುವಾಗಿಲ್ಲ ಯಾವುದೇ ಈ ಥರ ಹೈಜಾಕ್ ಆಗಿದ್ದ ವಿಮಾನ ಯಾವುದೇ ಪ್ರತಿಷ್ಠಿತ ಯಾವುದೇ ದೇಶದ ಏರ್ಪೋರ್ಟಲ್ಲಿ ಇಳಿದದು ನಿಂತ್ಕೊಳ್ತಂದ್ರೆ ಆ ದೇಶಕ್ಕೆ ಅಷ್ಟೇ ಕೆಟ್ಟ ಹೆಸರು ಬೇರೆ ಫ್ಲೈಟ್ಗಳಲ್ಲಿ ಬ ಲ್ಯಾಂಡ್ ಆಗಬೇಕು ಮೇಲೆ ಹಾರೂ ಇರ್ತಾವೆ ಹೀಗಾಗಿ ಅವೆಲ್ಲನೂ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ದುಬೈ ತುಂಬ ಬಿಜಿಯೆಸ್ಟ್ ಏರ್ಪೋರ್ಟು ಹೀಗಾಗಿ ಅವ್ರು ಕೇಳೋದೇ ಇಲ್ಲ ಆವಾಗ ಇಮಾನನ್ನು ಇವ್ರು ಹಾರಿಸ್ತಾರೆ ಎಲ್ಲಿಗೆ ಹಾರಿಸ್ತಾರೆ ಅಂದರೆ ಇವತ್ತು ಏನು ಅಫ್ಘಾನಿಸ್ತಾನದ ಕಂದಹಾರು ತಾಲಿಬಾನ್ ಕೈಯಲ್ಲಿ ಇವತ್ತು ನಿನ್ನೆ ಮೊನ್ನೆಯಿಂದ ವಶಪಡಿಸ್ಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿಯೂ ಇದೇ ತಾಲಿಬಾನಿ ಉಗ್ರವಾದಿ ಕೈಯಲ್ಲೇ ಅಫ್ಘಾನಿಸ್ತಾನ ಇತ್ತು ಅಫ್ಘಾನಿಸ್ತಾನದ ಕಂದಾರ್ ಇತ್ತು ಕಂದಾರ್ ಏರ್ಪೋರ್ಟಿಗೆ ಈ ನತದೃಷ್ಟ ವಿಮಾನ ಯಾಕಂದರೆ ದುಬೈಯಲ್ಲಿ ರಾತ್ರಿ ಹತ್ತುವರೆ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಹತ್ತುವರೆ ರಾತ್ರಿ ಆಗಿಬಿಟ್ಟಿರುತ್ತೆ ಇದು ಹೊರಡುವಾಗ ಕಂದಾರ ಅಲ್ಲಿ ಪಕ್ಕದಲ್ಲೇ ಇದು ಮುಂದೆ ಅಫ್ಘಾನಿಸ್ತಾನದ ಕಂದಾರ ಇರುತ್ತೆ ಕಂದಾರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ ಯಾಕೆ ಯಾಕೆ ಲ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆಗ ಸರ್ಕಾರ ಇದ್ದಿದ್ದು ತಾಲಿಬಾನ್ ಸರ್ಕಾರ ತಾಲಿಬಾನ್ ಸರ್ಕಾರ ಅಂಥೇಳಿದರೆ ಅದು ಯಾವ ಸರ್ಕಾರ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದು ಉಗ್ರವಾದಿಗಳು ಏನು ಅಲ್ಲಿ ತಾಲಿಬಾನ್ನ ವಶಪಡಿಸ್ಕೊಂಡಿರ್ತಾರೆ ಅವರ ಹ್ಯಾಂಡ್ ಓವರಲ್ಲೇ ತಾಲಿಬಾನ್ ಏರ್ಪೋರ್ಟ್ ಇರುತ್ತೆ ತಾಲಿಬಾನ್ ಏರ್ಪೋರ್ಟಲ್ಲಿ ಈ ವಿಮಾನ ನತದೃಷ್ಟ ವಿಮಾನ ಹೋಗಿ ಲ್ಯಾಂಡ್ ಆಗುತ್ತೆ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ